ಕೊತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರೆದಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಂವಿಧಾನದ ಪೀಠಿಕೆಯ ತಿದ್ದಿ ಪ್ರಮಾಣ ವಚನ ಬೋಧಿಸಿದ ಪಿಡಿಒ, ಕಾನೂನು ಕ್ರಮಕ್ಕೆ ಮುಳುಬಾಗಿಲು ತಾಲೂಕು ದಲಿತ ಸಂಘಟನೆಗಳ ಆಗ್ರಹ. ಭಾರತ ರಾಷ್ಟ್ರದ ಸರ್ವರ ಹಿತವನ್ನು ಎತ್ತಿ ಹಿಡಿಯುವ ಸಂವಿಧಾನ ರಕ್ಷಣೆಗಾಗಿ ಮನೆ ಮನೆಗೆ ಜಾಗೃತಿ ಭಾಗವಾಗಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು 75 ವರ್ಷಗಳ ಗಣರಾಜ್ಯೋತ್ಸವ ಅಂಗವಾಗಿ ಕರ್ನಾಟಕ ಸರ್ಕಾರವು ನಡೆಸುತ್ತಿರುವುದನ್ನು ದಲಿತ ಸಂಘಟನೆಗಳು ಸ್ವಾಗತಿಸುತ್ತವೆ ಎಂದು ಬಹುಜನ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂಘಸಂದ್ರ ವಿಜಯಕುಮಾರ್ ತಿಳಿಸಿದ್ದಾರೆ. ಮುಳುಬಾಗಿಲು ತಾಲೂಕು ಸೊನ್ನವಾಡಿ ಗ್ರಾಮದಲ್ಲಿ ತುರ್ತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಮುಳುಬಾಗಿಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಒಬ್ಬರು ಸಂವಿಧಾನದ ಪೀಠಿಕೆಯನ್ನೇ ಬದಲಿಸಿ ಪ್ರಮಾಣ ವಚನ ಬೋಧಿಸಿದ್ದ ಘಟನೆ ಖಂಡನೀಯ. ಸಂವಿಧಾನಕ್ಕೆ ಅಗೌರವದಿಂದ ನಡೆದುಕೊಂಡಿದ್ದಾರೆ. ಇವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ಮುಖಂಡರು ಒತ್ತಾಯಿಸಿದ್ದಾರೆ. ಎಚ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದೊಳಗೆ ನಡೆಯಬೇಕಾದಂತಹ ಸರ್ಕಾರಿ ಕಾರ್ಯಕ್ರಮವನ್ನು ಗ್ರಾಮದಿಂದ ಹೊರಗೆ ಆಯೋಜಿಸಿ ಸಂವಿಧಾನ ಆಶಯಗಳಿಗೆ ಮಸಿ ಬಳಿಯುವಂಥ ಕೆಲಸ ಮಾಡಿದ್ದಾರೆ. ಮೀಸಲು ಕ್ಷೇತ್ರದಿಂದ ಗೆದ್ದ ಶಾಸಕರು ಸಂವಿಧಾನದ ಆಶಯಗಳಿಂದ ಅಧಿಕಾರ ಅನುಭವಿಸುತ್ತಿರುವ ರಾಜಕಾರಣಿಗಳು ಈ ಕಾರ್ಯಕ್ರಮಕ್ಕೆ ಸ್ಪಂದನೆ ನೀಡದೆ ನಿರ್ಲಕ್ಷ್ಯ ತೋರುತ್ತಿರುವುದು ಖಂಡನೀಯ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕಾರ್ಯಕ್ರಮ ಯಶಸ್ವಿಗೆ ಮುಂದಾಗಬೇಕೆಂದು ದಲಿತ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಮುಳುಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆಯುವ ಮುಳುಬಾಗಿಲು ತಾಲೂಕಿನ ಸಂವಿಧಾನ ಜಾಗೃತಿ ಜಾಥಾದ ಸಮಾರೋಪ ಕಾರ್ಯಕ್ರಮಕ್ಕೆ ಶಾಸಕರು, ತಾಲೂಕಿನ ಹಿರಿಯ ಅಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಬೇಕೆಂದು ದಲಿತ ಸಂಘಟನೆ ಮುಖಂಡರು ಒತ್ತಾಯಿಸಿದ್ದಾರೆ. ತಪ್ಪಿದ್ದಲ್ಲಿ ಜನಪ್ರತಿನಿಧಿಗಳು ಭಾಗವಹಿಸುವ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಹುಜನ ಸಂಘರ್ಷ ಸಂಘಟನೆ ರಾಜ್ಯಾಧ್ಯಕ್ಷ ಸಂಘಸಂದ್ರ ವಿಜಯಕುಮಾರ್, ಡಿಎಸ್ಎಸ್ ಮುಖಂಡರಾದ ಮೆಕ್ಯಾನಿಕ್ ಶ್ರೀನಿವಾಸ್, ಕೀಲುಹೊಳಲಿ ಸತೀಶ್ ಮುಂತಾದ ಮುಖಂಡರು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಅವರು ಸ್ವಂತ ಪ್ರಿಯಾಂಬಲ್ ಅನ್ನ ತಯಾರು ಮಾಡಿದ್ದಾರೆ. ಏನು ಪ್ರಿಯಾಂಬಲ್ ನಲ್ಲಿ ಉಪಾಸನೆ ಅಂತ ಹೇಳಿರ್ತಕ್ಕಂಥದ್ದನ್ನ ಆರಾಧನೆ ಅಂತೇಳಿ ಒಂದು ವರ್ಡ್ ಅನ್ನ ಎಡಿಟ್ ಮಾಡಿಕೊಂಡು ಈ ಆರಾಧನೆ ಅನ್ನೋ ಒಂದು ಇದನ್ನ ಅವರು ಬಹಳಷ್ಟು ಇದರಿಂದ ಮುತುವರ್ಜೆಯಿಂದ ಒಂದು ಮನುಸ್ಮೃತಿ ಪೀಠಿಕೆಯನ್ನ ತಯಾರಿ ಮಾಡಿ ಜನಗಳಿಗೆ ಹಂಚತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಮೊದಲನೇದಾಗಿ ಶಿಸ್ತಿನ ಕ್ರಮ ಜರುಗಿಸಬೇಕಾಗಿದೆ ಸಿ ಎಸ್ ಅವರು. ಎರಡನೇದು ಬಂದು ಗೊಳ್ಳಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಏನು ಮೊದಲಿಂದನೂ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಊರಿಂದ ಆಚೆ ಇರತಕ್ಕಂಥ ಜನ ನಾವು ಅಂತ. ಇದರಲ್ಲಿ ಆ ಜನವನ್ನ ಊರಿಂದ ಒಳಗಡೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅರಿವು ಮೂಡಿಸಿ ಎಲ್ಲ ಒಂದು ರೀತಿಯ ಕಾರ್ಯಕ್ರಮಗಳು ನಡೆದಾಗ ನಮ್ಮ ಸಂವಿಧಾನದ ಒಂದು ಜಾಥಾ ಏನು ಪ್ರಾರಂಭ ಆಗಿ ಬಂದಿದೆಯೋ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಗೆ ಯಾವುದೋ ಒಂದು ಕುಂಟಿ ನೆಪ ಇಟ್ಕೊಂಡು ಊರಿಂದ ಆಚೆ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಯಾವುದೇ ಒಂದು ಜನ ಇಲ್ಲ, ಶಾಲಾ ಮಕ್ಕಳನ್ನು ಒಂದು 10-50 ಜನವನ್ನು ಕ್ರೋಢೀಕರಿಸ್ಕೊಂಡು ಅಲ್ಲಿನೂ ಸಹ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಅವರು ಒಂದು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಅವ್ರ ಮೇಲೇನು ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ. ಮೂರನೇದಾಗಿ ಪಿಚ್ಚುಗುಂಟ್ಲಹಳ್ಳಿ ಗ್ರಾಮ ಪಂಚಾಯತಿ ಏನಿದೆ, ಪಿಚ್ಚುಗುಂಟ್ಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲೂ ಸಹ ಬಂದಿದೆ. ಏನು ಅಲ್ಲಿ ಬಹಳಷ್ಟು ನಿರ್ಲಕ್ಷ್ಯತನದಿಂದ ವರ್ತನೆ ಮಾಡಿದ್ದಾರೆ. 5-10 ಜನನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡೋದನ್ನ ತಯಾರಿ ಮಾಡಿದ್ದಾರೆ. ಆ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇಲೇನೂ ಶಿಸ್ತಿನ ಕ್ರಮ ಜರುಗಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಗೆ ಏನಿವತ್ತು 30 ಗ್ರಾಮ ಪಂಚಾಯತಿಗಳಿದ್ದಾವೆ, 30 ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತಿಗೆ 27 ಗ್ರಾಮ ಪಂಚಾಯತಿಗಳು ಕಾರ್ಯಕ್ರಮ ಮುಗಿತಾ ಬಂದಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವೇನು ಒಂದು ಮಾರ್ಕ್ಸ್ ಕೊಡ್ತಾ ಇದ್ದೀರಿ, ಆ ಮಾರ್ಕ್ಸ್ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳು ಸರ್ಕಾರದ ಟ್ವಿಟರ್ಗೆ ಏನು ತಮ್ಮ ಮೀಡಿಯಾದ ಮುಖಾಂತರ ಹೋಗ್ತಾ ಇದೆ. ನಮ್ಮದು ಇವತ್ತು ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕಿನಿಂದ ಎರಡನೇ ಸ್ಥಾನಕ್ಕೆ ಬಂದಿದೆ. ಎರಡನೇ ಸ್ಥಾನಕ್ಕೆ ಬಂದಿದ್ರೆ ಕೂಡ ಇದುವರೆಗೂ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟಂತ RDPR CS ಅವರಾಗಿರ್ಬೋದು, ಸಂಬಂಧಪಟ್ಟಂತ SP ಸಾಹೇಬರಾಗಿರ್ಬೋದು, ಸಂಬಂಧಪಟ್ಟಂತ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರತಕ್ಕಂಥ ಒಂದು ಶಾಸಕರಾಗಿರ್ಬೋದು, ಸಂವಿಧಾನದ ಅಡಿಯಲ್ಲಿ ತಾವೆಲ್ಲನೂ ಬದುಕ್ತಾ ಇರತಕ್ಕಂಥ ಜನ, ಸಂವಿಧಾನಕ್ಕೆ ಒಂದು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜನ, ಸಂವಿಧಾನವನ್ನು ಗೌರವಿಸಬೇಕಾಗಿರ್ತಕ್ಕಂಥ ಜನ, ನಮ್ಮ ಮುಳುಬಾಗಲು ತಾಲೂಕಿಗೆ ಇದುವರೆಗೂ ಯಾವೊಂದು ಕಾರ್ಯಕ್ರಮಕ್ಕೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲ. ಯಾಕೆ ಅಂತಂದ್ರೆ ಸಂವಿಧಾನ ಮುಖಂಡರುಗಳಿಗೆ ಮಾತ್ರ ಅಲ್ಲ, ಇಲ್ಲ ಯಾರೋ ಒಂದು ಗ್ರಾಮೀಣ ಭಾಗದ ಜನತೆಗಲ್ಲ, ಆ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿಗಳನ್ನು ಅನ್ವಯಿಸ್ತದೆ. ಯಾವೊಂದು ರಾಜಕಾರಣಿಗಳನ್ನು ಹೆಚ್ಚೆಚ್ಚಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೆ ನಿರ್ಲಕ್ಷ್ಯತನ ಮಾಡಿರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಆದ್ದರಿಂದ ನಾಳೆ ಆವಣಿ ಹೋಬಳಿ ಏನು 3 ಪಂಚಾಯಿತಿ ಇದೆ,
ಮೂರು ಪಂಚಾಯಿತಿಯಲ್ಲಿ ಕೊನೆ ಒಂದು ಕಾರ್ಯಕ್ರಮ ಆವಣಿ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಆ ಒಂದು ಆವಣಿ ಒಂದು ಆವಣಿ ಕೇಂದ್ರ ಸ್ಥಾನ ಅಂತಂದ್ರೆ ಒಂದು ಯಾತ್ರಿಕರ ಸ್ಥಳ ಅಂತೇಳಿನೇ ಹೆಸರುವಾಸಿ ಆಗಿರ್ತಕ್ಕಂಥ ಪ್ರಸಿದ್ಧಿ ಆವಣಿ ಗ್ರಾಮ ಆಗಿರೋದ್ರಿಂದ ಕೊನೆ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಸಿ ಎಸ್ ಅವರು ಮಾನ್ಯ ಎಸ್ ಪಿ ಸಾಹೇಬರು ಉಳಿದಂಥ ಏನು ಜೆ ಡಿ ಆಗಿರ್ಬೋದು ಹಲವಾರು ಇಲಾಖಾ ಅಧಿಕಾರಿಗಳು ಅಲ್ಲಿ ಆಗಬೇಕು ನಮ್ಮ ತಾಲೂಕು ಮಟ್ಟದ ತಾಲೂಕು ದಂಡಾಧಿಕಾರಿಗಳನ್ನು ಸಹ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಾವೊಂದು ಕಾರ್ಯಕ್ರಮಗಳು ಯಾವ ಪಂಚಾಯಿತಿಯಲ್ಲಿ ಹೆಚ್ಚೆಚ್ಚಾಗಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೋ ಅಂಥವ್ರಿಗೆ ಒಂದು ಶ್ಲಾಘನೀಯ ಹೇಳ್ತಕ್ಕಂಥ ಒಂದು ವ್ಯವಸ್ಥೆನೂ ಆಗಬೇಕು ನಮ್ಮ ತಾಲೂಕಿನ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಬುದ್ಧ. ಮುಳಬಾಗಿಲು ತಾಲೂಕಿನಲ್ಲಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳಂತೆ ಈ ತಾಲೂಕಿನಲ್ಲಿ ಕಾರ್ಯಕ್ರಮ ಆಗಿಲ್ಲ. ತಾವೆಲ್ಲ ಕೂಡ ಇದ್ದೀರಿ, ಇದಕ್ಕೆ ಸಾಕ್ಷಿ ತಾವೂ ಇದ್ದೀರಿ. ಕರಪತ್ರಗಳನ್ನು ಹಂಚಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಇಲಾಖೆಗಳನ್ನು ಒಳಗೊಂಡು ಕಾರ್ಯಕ್ರಮ ನಡೆಸ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ವಿಫಲ ಆಗಿದ್ದಾರೆ. ಸುಮ್ಮನೆ ನಾಮಕ ವ್ಯವಸ್ಥೆ ನಮ್ಮ ಅಲ್ಲಿ ಶಾಲೆಯ ಶಿಕ್ಷಕರನ್ನು ಮತ್ತು ಮಕ್ಕಳನ್ನು ಬಳಸ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಕಣ್ಣು ಮುಂದೆ ಇದೆ. ಅದು ತಾವು ಕೂಡ ಕಂಡಿದ್ದೀರಿ. ನಮ್ಮ ಶಾಸಕರು ಏನಿದ್ದಾರೆ ಅವ್ರಿಗೂ ಒಂಚೂರು ಗೌರವ, ಸಂವಿಧಾನದ ಮೇಲೆ ಒಂದು ಗೌರವ ಅಂತಕ್ಕಂಥದ್ದು ಇಲ್ಲ. ಕನಿಷ್ಠ ಪಕ್ಷ ಒಂದು ಇದು ಮಾಡಿ 30 ಇಲಾಖೆಗಳಿಗೆ ಮೀಟಿಂಗ್ ಕರೆದು ಬಿಟ್ಟು ನೋಡ್ರಿ, ಈ ಥರ ಬರ್ತಾ ಇದೆ ಸಂವಿಧಾನ. ಸಂವಿಧಾನ ಇರೋದ್ರಿಂದ ನಾವಿಲ್ಲಿರ್ತಕ್ಕಂಥದ್ದು ಸಂವಿಧಾನದ ಒಂದು ಮಹತ್ವ ಏನು ಅಂತ ಬಿಟ್ಟು 30 ಇಲಾಖೆಗಳನ್ನ ಒಂದು ಮೀಟಿಂಗ್ ಕರೆದು ಅವ್ರಿಗೊಂದು ಗೈಡ್ಲೈನ್ಸ್ ಕೊಟ್ಟಿದ್ದರೆ ಇವತ್ತು ಇಲ್ಲಿ ಬರೀ 100 ಜನ 200 ಜನ ಈ ಕಾರ್ಯಕ್ರಮ ಮಾಡ್ತಾ ಇರೋದಲ್ಲ, 3,000-4,000 ಜನ ಸೇರಬೇಕಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ. ದಯವಿಟ್ಟು ನಾವು ಹೇಳೋದಿಷ್ಟೇ, ಬೇರೆ ಒಂದು ಮೀಟಿಂಗ್ಗಳು ಇನ್ನೊಂದು ಮೀಟಿಂಗ್ಗಳು ಮಾಡಿದಾಗ ನೀವು 1,000+ ಜನ ನೀವು ಸೇರಿಸ್ತೀರಾ. ಬಟ್ ಇಲ್ಲಿ ಯಾಕೆ ಅಂತಂದರೆ ನಮಗೇನು ಅನಿಸ್ತಾ ಇದೆ ಅಂತಂದರೆ ಇಲ್ಲಿ ದಲಿತರೇ ದಲಿತರನ್ನು ತುಳಿತಾ ಇದ್ದಾರೇನೋ. ಯಾಕಂದರೆ ಇದೊಂದು ಮೀಸಲಾತಿ ಕ್ಷೇತ್ರ ಆಗಿದೆ, ಇಲ್ಲಿ ನಮ್ಮ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಇದ್ದಾರೆ. ಕನಿಷ್ಠ ಪಕ್ಷ ನೀವು ತಾಲೂಕನ್ನು ಈ ತಾಲೂಕನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ನಿಮ್ಮ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂತಂದರೆ ಇನ್ನು ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗ ತಾಲೂಕನ್ನು ನೀವು ಏನು ಅಭಿವೃದ್ಧಿ ಮಾಡೋಕೆ ಹೋಗ್ತೀರಾ? ಕನಿಷ್ಠ ಪಕ್ಷ 30 ಇಲಾಖೆ ಅಧಿಕಾರಿಗಳು ಅವ್ರು ಕರೆಸ್ಬಿಟ್ಟು ನೋಡ್ರಿ, ಈ ಥರ ಇದೆ ಕಾರ್ಯಕ್ರಮಗಳಿದೆ. ಪಂಚಾಯತಿ ವೈಸ್ ಲಿಸ್ಟ್ ಮಾಡಿದ್ರಲ್ಲ, ಈ ಪಂಚಾಯತಿಗಳಲ್ಲಿ 30 ಇಲಾಖೆ ಅಧಿಕಾರಿಗಳು ಭಾಗವಹಿಸಬೇಕು, ಅಲ್ಲಿ ಬಂದು ಸಂವಿಧಾನದ ಅರಿವು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತಂದ್ಬಿಟ್ಟು ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದರೆ ನಮ್ಮ ಈ ಒಂದು ಕಾರ್ಯಕ್ರಮ ಈ ಥರ ಫೇಲ್ಯೂರ್ ಆಗ್ತಾ ಇರಲಿಲ್ಲ. ಇನ್ನೊಂದೇನು ಅಂತಂದರೆ, ಮೊನ್ನೆ 75 ವರ್ಷ ಸ್ವತಂತ್ರ ದಿನಾಚರಣೆ ಆದಾಗ ಪ್ರತಿ ಮನೆ ಮೇಲೂ ನಾವು ತ್ರಿವರ್ಣ ಧ್ವಜ ಹಾರಿಸ್ಬೇಕು ಅಂತಂದ್ಬಿಟ್ಟು ಆದೇಶ ಮಾಡಿದರು. ಅವಾಗ ಎಲ್ಲರೂ ಮನೆಗಳ ಮೇಲೆ ಕಟ್ಟಿದ್ರು. ಇವತ್ತು ಸಂವಿಧಾನ ಜಾಥಾ ಬರ್ತಾ ಇದೆ, ಕನಿಷ್ಠ ಪಕ್ಷ ಪಂಚಾಯತಿಗಳು ಪಂಚಾಯತಿಗಳು ಆಗ್ಬೋದು ಸರ್ಕಾರಿ ಕಚೇರಿಗಳ ಮೇಲೆ ಒಂದು ಬಾವುಟ ಹಾರಿಸಿಲ್ಲ. ಸೊ ಇದು ನಿಮ್ಮ ನಿರ್ಲಕ್ಷ್ಯತನೇ ಅಲ್ವಾ? ಸಂವಿಧಾನದಲ್ಲೇ ತೋರಿಸಿದ್ರೆ ಏನು ಅಂತಂದರೆ, ನಮ್ಮ ಭಾರತ ನಮ್ಮ ಬಾವುಟಕ್ಕೆ ನೀವು ಗೌರವ ಕೊಟ್ಟಿಲ್ಲ, ಒಂದು ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ ಅಂತಂದರೆ ಇನ್ನು ನೀವು ಯಾವ ಅಧಿಕಾರಿಗಳೇ ಆಗಿ ನೀವೇನು ಅಭಿವೃದ್ಧಿ ಮಾಡ್ತೀರಾ, ಜನರಿಗೆ ಏನು ಮೆಸೇಜ್ ಕೊಡ್ತೀರಾ ಅನ್ನೋದನ್ನು ನಮ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ. ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮ ಫೇಲ್ಯೂರ್ ಆಗೋಕ್ಕೆ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ತಾಲೂಕು ರಾಜಕೀಯ ನಾಯಕರಾಗಿರ್ಬೋದು, ಸೊ ಯಾವುದೇ ರೀತಿಯಂಥ ರಾಜಕೀಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಅದೇ ನಮ್ಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಬೇರೆ ಕಾರ್ಯಕ್ರಮ ಆದರೆ 1,000+ಜನ 1,00,000 ಜನ ಬರ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ಏನು ಅಂತಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನು ಅಂತಂದರೆ, ಸಂವಿಧಾನ ಅಂತಂದರೆ ಏನೋ ಕಾಟಾಚಾರಕ್ಕೆ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು, ಯಾರೋ ಕರೀತಾರೆ, ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ, ಮಾಡಿಸ್ತಾರೆ ಅಂತಂದ್ಬಿಟ್ಟು ಒಂದು ಬೇಜವಾಬ್ದಾರಿ ತೋರಿಸ್ತಾ ಇದ್ದೀರಾ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮಗಳಾಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಏನೇ ಕಾರ್ಯಕ್ರಮಗಳಾಗಲಿ ಈ ಥರ ಏನಾದರೂ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ನಾವು ಆ ಒಂದು ಕಾರ್ಯಕ್ರಮ ಅದೇ ಸ್ಥಳದಲ್ಲಿ ನಾವು ಅವನ್ನು ಬಹಿಷ್ಕಾರ ಮಾಡ್ತೀವಿ.